नारायणं निखिल पूर्ण गुणैक देहं निर्दोषमाप्यतमम् अप्यखिलेषु वाक्यैः अस्योद्भवादिदमशेष विशेषतोऽपि वंद्यं सदा प्रियतमं मम सन्नमामि श्री गुरुभ्यो नमः हरि ओम। स्यादे तत्र जाग्रत्वस्यापि संस्कारो अस्त्येव। ಈಗ ಒಂದು ಮಹತ್ವದ ಪ್ರಶ್ನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು. ಏನು ಆಕ್ಷೇಪ, ಏನು ಪ್ರಶ್ನೆ ಅಂದ್ರೆ, ಬಹಳ ವಿಚಿತ್ರವಾಗಿದೆ. ನಾವು ಯಾವ ಆನೆಯನ್ನ, ಬೆಟ್ಟವನ್ನ, ಸಮುದ್ರವನ್ನ ಕನಸಿನಲ್ಲಿ ನೋಡುತ್ತಿದ್ದೇವೆ, ಆ ಎಲ್ಲ ಪದಾರ್ಥಗಳು ಸತ್ಯವಾಗಿವೆ. ಯಾಕೆ ಸತ್ಯವಾಗಿದೆ ಅನ್ನುವುದಕ್ಕೆ ಕಾರಣವನ್ನ ಹೇಳ್ತಾ ಇದ್ದಾರೆ. ಏನ್ ಕಾರಣ ಅಂದ್ರೆ, ಈ ಕಾರಣವನ್ನ ಅವನು ಹೇಳ್ತಾ ಇದ್ದದ್ದು, ಅವನು ತಿಳಿದುಕೊಂಡದ್ದು ತಪ್ಪು, ಆದರೆ ಅವನು ಹೀಗೆ ತಿಳಿದುಕೊಂಡಿದ್ದ. ಏನ್ ಕಾರಣ ಅಂತಂದ್ರೆ, ಆ ಪದಾರ್ಥಗಳೇನಿವೆ, ಆನೆ, ಬೆಟ್ಟ ಇತ್ಯಾದಿ ಪದಾರ್ಥಗಳು, ಆ ಎಲ್ಲ ಪದಾರ್ಥಗಳಿಗೆ ಆ ಸಂಸ್ಕಾರದಿಂದಾಗಿ ಆ ಪದಾರ್ಥಗಳು ಹುಟ್ಟಿವೆ. ಸಂಸ್ಕಾರವೆಂಬಂತಹ ಕಾರಣಗಳಿಂದ ಪದಾರ್ಥಗಳು ಹುಟ್ಟಿದ್ದಕ್ಕೆ ಆ ಪದಾರ್ಥದ ಜ್ಞಾನ ನಮಗೆ ಆಗ್ತಾ ಇದೆ. ತಥಾಚ ಆ ಎಲ್ಲ ಪದಾರ್ಥಗಳು ಬಹಳ ಸಂತೋಷ. ನಿನ್ ರಾತ್ರಿ ಆದ್ದರಿಂದ ಸಂಸ್ಕಾರಗಳೆಂಬ ಉಪಾದಾನ ಕಾರಣವಿದ್ದದ್ದಕ್ಕಾಗಿ ಆ ಸಂಸ್ಕಾರವೆಂಬ ಉಪಾದಾನ ಕಾರಣಗಳಿಂದ ಆನೆ, ಬೆಟ್ಟ, ಸಮುದ್ರ ಮುಂತಾದ ಪದಾರ್ಥಗಳೆಲ್ಲವೂ ಹುಟ್ಟಿವೆ, ಆದ್ದರಿಂದ ಅವು ಸತ್ಯ ಎಂದಾಗಿ ಹೇಳಿ ಆ ಸತ್ಯತ್ವವನ್ನು ನಾವು ಸಮರ್ಥನೆ ಮಾಡುತ್ತಿದ್ದೇವೆ ಅಂತ ಅವನು ತಿಳಿದುಕೊಂಡಿದ್ದಾನೆ. ದೇವರು ಭಾರ ಇಳಿಸಿದ. ಆದರೆ ಇದನ್ನ ಇಟ್ಟುಕೊಂಡು ಸಂಸ್ಕಾರವಿದ್ದದ್ದರಿಂದಾಗಿ ಪದಾರ್ಥಗಳು ನಿರ್ಮಾಣವಾಗಿವೆ, ಆದ್ದರಿಂದ ಆನೆ, ಬೆಟ್ಟ ಮುಂತಾದ ಪದಾರ್ಥಗಳೆಲ್ಲವೂ ಕೂಡ ಸತ್ಯವಾಗಿವೆ ಅಂತ ನಾವು ಹೇಳಿದ್ದೇವೆ, ನಮ್ಮ ಆರ್ಗ್ಯುಮೆಂಟ್ ಇಷ್ಟು ಅಂತ ತಿಳಿದುಕೊಂಡು ಅವನು ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾನೆ. ಏನ್ ಪೂರ್ವಪಕ್ಷ ಮಾಡ್ತಾ ಇದ್ದಾನೆ ಅನ್ನುವುದನ್ನು ಈಗ ಸ್ವಲ್ಪ ವಿಚಾರ ಮಾಡೋಣ. ವಿಚಾರ ಮಾಡುವುದಕ್ಕಿಂತ ಮೊದಲು, ನಿನ್ನೆ ದಿವಸ ನಾವು ಒಂದು ಮಾತನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳಿದಿದ್ದೇವೆ, ನಿಮ್ಮೆಲ್ಲರಿಗೆ ಅದು ನೆನಪಿರ್ತದೆ. ಏನು ಸ್ಪಷ್ಟವಾಗಿ ತಿಳಿದಿದ್ದೇವೆ? ಬಹಳ ಕ್ಲಿಯರ್ ಇದೆ. ಶ್ರೀಮದಾಚಾರ್ಯರ ಟೀಕಾಕೃತ ಅದರ ಸಿದ್ಧಾಂತ ಅತ್ಯಂತ ಸ್ಪಷ್ಟವಾಗಿ, ಏನೇನು ವಿವಾದವಿಲ್ಲ. ಆನೆ ಎನ್ನುವುದು ಸತ್ಯ, ಬೆಟ್ಟ ಸಮುದ್ರ ಅಂತ ಅನ್ನುವುದು ಸತ್ಯ, ಈ ನೋಡಿದ ಪದಾರ್ಥಗಳೇನಿವೆ ಅವೆಲ್ಲವೂ ಸತ್ಯವಾಗಿದೆ. ಆದರೆ ಆ ನೋಡುವ ಪದಾರ್ಥಗಳನ್ನ ನಾವು, ಅವು ಎಕ್ಸ್ಟರ್ನಲ್, ಬಾಹ್ಯ ಎಂದು ನಾವೇನ್ ನೋಡ್ತಾ ಇದ್ದೇವೆ ಅದು ಮಾತ್ರ ಮಿಥ್ಯ. ಎಕ್ಸ್ಟರ್ನಲ್ ಆಗಿದೆ ಅಂತನ್ನುವುದಾಗಿಯೇ ನಾವು ಒಂದೇ ನಿಮಿಷ Thank you.
ಗಜಾದಿ ಪದಾರ್ಥಗಳೆಲ್ಲವೂ ಸತ್ಯವಾಗಿದ್ದರೂ ಕೂಡ ಆ ಗಜಾದಿ ಪದಾರ್ಥಗಳನ್ನು ನಾವು ನೋಡಿ ಅದು ಬಾಹ್ಯವಾದ ಪದಾರ್ಥ. ನಿನ್ನೆ ದಿವಸ ನಾನು ವಿವರಣೆ ಮಾಡಿದ್ದೇನೆ, ಅದನ್ನು ನೆನಪು ಮಾಡಿಕೊಡ್ತೇನೆ. ವಾಸನಾಮಯವಾದಂತಹ ಎಕ್ಸಿಸ್ಟೆನ್ಸ್ ಅವುಗಳಿಗೆ ಇದೆ, ವಾಸನಾಮಯವಾದ ರಿಯಾಲಿಟಿ ಆ ಪದಾರ್ಥಗಳಿಗೆ ಇದೆ, ಎಕ್ಸ್ಟರ್ನಲ್ ರಿಯಾಲಿಟಿ ಇಲ್ಲ, ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸ್ ಇಲ್ಲ. ನಾವು ಕನ್ಫ್ಯೂಸ್ ಮಾಡಿಕೊಳ್ಳೋದೇನು ಅಂದ್ರೆ ಆನೆ ಅಂತ ತಿಳಿತೇವೆ, ಜೊತೆಗೆ ಇದು ಎಕ್ಸ್ಟರ್ನಲ್ ಅಂತೂ ತಿಳಿತೇವೆ. ಕನಸಿನೊಳಗೆ ನಾವು ನೋಡ್ತಾ ಇದ್ದಂತಹ ಪದಾರ್ಥಗಳು ದೇ ಆರ್ ಇಂಟರ್ನಲಿ ಎಕ್ಸಿಸ್ಟಿಂಗ್, ವೇರ್ ಆಸ್ ದೇ ಆರ್ ನಾಟ್ ಎಕ್ಸ್ಟರ್ನಲಿ ಎಕ್ಸಿಸ್ಟಿಂಗ್. ಆದ್ದರಿಂದ ಹಾಗಾದರೆ ಆನೆ ಆನೆಯನ್ನ ತಿಳಿದುಕೊಂಡದ್ದು ತಪ್ಪಲ್ಲ, ಯಾಕೆ ಅದು ಆನೆ ಅಲ್ಲ ಅಂತ ನಮಗೆ ಬಾಧ ಬರುವುದಿಲ್ಲ. ಹೇಗೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದ ಮೇಲೆ ಇದು ಹಾವು ಅಲ್ಲ ಅಂತ ನಮಗೆ ಹೇಗೆ ಬಾಧ ಬರ್ತದೋ ಹಾಗೆ ನಮಗೆ ಇದಕ್ಕೆ ಬಾಧ ಬರ್ತಾ ಇದೆಯಾ? ಇದು ಆನೆ ಆನೆ ಅಲ್ಲ, ಇದು ಎಮ್ಮೆ, ಇದು ಬೆಟ್ಟವಲ್ಲ, ಇದು ಕಲ್ಲು, ಇದು ಚೀಲ, ಇದು ಸಮುದ್ರವಲ್ಲ, ಇದು ಕೇವಲ ಕಾಗದ ಅಂತೇನಾದರೂ ನಮಗೆ ಈ ರೀತಿಯಾಗಿ ಬಾಧ ಬಂದಿದೆಯಾ? ಇಲ್ಲ. ಹಾಗಾಗಿ ಆ ಎಲ್ಲ ಪದಾರ್ಥಗಳ ಆ ವಿಧವಾದ ವಾಸನಾಮಯವಾದ ರಿಯಾಲಿಟಿ ಎಕ್ಸಿಸ್ಟೆನ್ಸು ಉಂಟೇ ಉಂಟು, ಅದನ್ನ ಇಲ್ಲ ಅಲ್ಲಗಳಿಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಟೀಕಾಕೃತ್ಪಾದರು ಏನ್ ಹೇಳಿದ್ರು, ಶ್ರೀಮದಾಚಾರ್ಯ ಏನ್ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಯಾವುದೂ ಭ್ರಾಂತಿ ಇಲ್ವಾ, ಯಾವುದೂ ಮಿಥ್ಯಾ ಪದಾರ್ಥಗಳಿಲ್ವಾ ಅಂದ್ರೆ ಭ್ರಾಂತಿ ಉಂಟು, ಮಿಥ್ಯಾ ಪದಾರ್ಥಗಳು ಇವೆ. ಯಾವುದು ಮಿಥ್ಯಾ ಪದಾರ್ಥ ಅಂತಂದರೆ ಆ ಮಿಥ್ಯಾ ಪದಾರ್ಥ ಯಾವುದು ಅಂತನ್ನುವುದನ್ನ ನಿನ್ನೆ ದಿವಸ ಹೇಳಿದ್ದಾರೆ. ಏನದು ಮಿಥ್ಯಾ ಪದಾರ್ಥ? ಎಕ್ಸ್ಟರ್ನಲ್ ಆದ ಎಕ್ಸಿಸ್ಟೆನ್ಸ್ ಏನು ತೋರ್ತಾ ಇದೆ ಅದು ಮಾತ್ರ ಮಿಥ್ಯಾ ಅಂತ ಇಷ್ಟು ಹಿಂದೆ ನಿನ್ನೆ ದಿವಸ ಹೇಳಿದ್ರು. ಈಗ ಪೂರ್ವ ಪಕ್ಷಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಒಂದು ಪ್ರಶ್ನೆಯನ್ನು ಎತ್ತುತ್ತಾನೆ, ಬಹಳ ಮಹತ್ವದ ಪ್ರಶ್ನೆ, ಸಾವಕಾಶವಾಗಿ ತಿಳಿದಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ನಾವು ಆನೆಯನ್ನು ನಾನು ನೋಡಿದ್ದೆ, ಆನೆಯ ಸಂಸ್ಕಾರ ನಮಗಿದೆ. ಆನೆಯನ್ನ ನಾನು ನೋಡಿದ್ದೇನೆ ಸ್ವಾಮಿಗಳ ಮೆರವಣಿಗೆ ಇತ್ಯಾದಿಗಳಾಗಿದ್ದಾಗ ಆನೆಯನ್ನ ನೋಡಿದ್ದೇನೆ. ಆ ಆನೆಯ ಸಂಸ್ಕಾರವಿದೆ. ಹೇಗೆ ಆನೆಯನ್ನ ನೋಡಿದ್ದಕ್ಕೆ ಆನೆಯ ಸಂಸ್ಕಾರವಿದೆಯೋ ಹಾಗೆ ಆ ಆನೆಯನ್ನ ನಾನು ಎಕ್ಸ್ಟರ್ನಲ್ ಆದ ಎಕ್ಸಿಸ್ಟೆನ್ಸ್ ಉಳ್ಳದ್ದು ಎಂದೂ ನೋಡಿದ್ದೇನೆ ನಾನು ಸ್ವಾಮಿಗಳ ಮೆರವಣಿಗೆ ಆಗುವಾಗ. ಬರೀ ಆನೆಯನ್ನ ನೋಡಿಲ್ಲ, ನಾನು ಆನೆಯನ್ನು ನೋಡಿದ್ದೀನಿ. ಆನೆಯ ಬಣ್ಣವು ತೋರಿದೆ, ಆನೆಯ ಸೈಜ್ ತೋರಿದೆ, ಇನ್ನನೇಕ ಪದಾರ್ಥಗಳು ತೋರಿವೆ ನಮಗೆ. ಹಾಗೆ ಆನೆ ಇದು ಎಕ್ಸ್ಟರ್ನಲಿ ಎಕ್ಸಿಸ್ಟಿಂಗ್ ಆದ ಪದಾರ್ಥ ಅಂತ ನಾನು ಮೆರವಣಿಗೆ ಮುಂತಾದ ಕಾಲದಲ್ಲಿ ತಿರುಪತಿಗೆ ಹೋದಾಗ ಎಲ್ಲ ಕಡೆಗೆ ನಾವು ನೋಡಿದ್ದೇವೆ. ಸೊ ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸ್ ಅಂತನ್ನುವುದರ ಅನುಭವ ನಮಗೆ ಬಂದಿತ್ತು. ಹೇಗೆ ಆನೆಯ ಅನುಭವ ನಮಗೆ ಬಂದಿತ್ತು, ಹಾಗೆ ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸಿನ ಅನುಭವನೂ ನಮಗೆ ಬಂದಿತ್ತು. ಯಾವ ಆನೆಯ ಅನುಭವ ನಮಗೆ ಬಂದಿತ್ತೋ ಆ ಆನೆಯ ಅನುಭವದಿಂದ ಆನೆಯ ಸಂಸ್ಕಾರ ಹುಟ್ಟಿತು. ಯಾವ ಆನೆಯ ಸಂಸ್ಕಾರ ಹುಟ್ಟಿದಂತೆ ಅದೇ ಆನೆಯ ಇನ್ನೊಂದಂಶ ಎಕ್ಸ್ಟರ್ನಲ್ ಆದ ಎಕ್ಸಿಸ್ಟೆನ್ಸಿನ ಅನುಭವ. ಅದರಿಂದ ಎಕ್ಸ್ಟರ್ನಲ್ ಆದ ಎಕ್ಸಿಸ್ಟೆನ್ಸಿನ ಸಂಸ್ಕಾರವು ನಮಗೆ ಇರಲು ಸಾಧ್ಯವಿದೆ. ಆನೆಯ ಅನುಭವ ಆನೆಯ ಸಂಸ್ಕಾರ, ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸಿನ ಅನುಭವ ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸಿನ ಸಂಸ್ಕಾರ. ಅಂದ್ರೆ ಅರ್ಥ, ಒಂದು ಧರ್ಮ, ಒಂದು ಅದರ ಗುಣಗಳು, ಒಂದು ಪದಾರ್ಥವು ನಮಗೆ ತೋರಿದೆ, ಆ ಪದಾರ್ಥದ ಗುಣಗಳು ನಮಗೆ ತೋರಿದೆ. ಪದಾರ್ಥವು ನಮಗೆ ತೋರಿದೆ, ಪದಾರ್ಥದ ಗುಣವೂ ತೋರಿದೆ. ಪದಾರ್ಥ ಏನು? ಆನೆ. ಅದು ತೋರಿತು, ಆದ್ದರಿಂದ ಆನೆಯ ಸಂಸ್ಕಾರ ಬಂತು. ಎಸ್, ಅದರ ಮುಂದೆ ಆನೆಯ ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸ್ ಬಾಹ್ಯತ್ವ, ಆನೆಯಲ್ಲಿರುವ ಬಾಹ್ಯತ್ವ
ಆನೆಯಲ್ಲಿರುವ ಅರ್ಥಕ್ರಿಯಾಕಾರಿತ್ವ ಇತ್ಯಾದಿಗಳು, ಆ ಬಾಹ್ಯಾರ್ಥ ಕ್ರಿಯಾಕಾರಿತ್ವಾದಿಗಳೇನೇನಿವೆಯೋ ಅವು ಕೂಡ ನಮಗೆ ಅನುಭವಕ್ಕೆ ಬಂದಿವೆ. ಅವು ಆದ್ದರಿಂದ ಅವುಗಳ ಸಂಸ್ಕಾರವು ನಮಗೆ ಇರಲಿಕ್ಕೆ ಸಾಧ್ಯವಿದ್ದೇ ಇದೆ. ಅಂದ ಮೇಲೆ ಆನೆ ಯಾಕೆ ಸತ್ಯ? ಸಂಸ್ಕಾರದಿಂದಾಗಿ ಆನೆ ಹುಟ್ಟಲು ಹುಟ್ಟಿಸಿದ್ದಾನೆ ದೇವರು, ಆದ್ದರಿಂದ ಆನೆ ಸತ್ಯ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗೆ ಜಾಗೃತ್ವ ಅಂದ್ರೆ ಬಾಹ್ಯತ್ವ, ಆ ಬಾಹ್ಯತ್ವನೂ ನಮಗೆ ಅನುಭವ ಬಂದಿದೆ. ಬಾಹ್ಯತ್ವದ ಸಂಸ್ಕಾರವು ನಮಗೆ ಇರಲಿಕ್ಕೆ ಸಾಕು. ಬಾಹ್ಯತ್ವದ ಸಂಸ್ಕಾರದಿಂದಾಗಿ ಬಾಹ್ಯತ್ವನೂ ಸೃಷ್ಟಿಯಾಗಿದೆ. ಆನೆ ಆನೆಯ ಬಾಹ್ಯತ್ವ ಎರಡೂ ಸಂಸ್ಕಾರದಿಂದ ಸೃಷ್ಟಿಯಾಗಿದೆ. ಅಂದಮೇಲೆ ಸೃಷ್ಟಿ ಸಂಸ್ಕಾರದಿಂದ ಸೃಷ್ಟಿಯಾದದ್ದಕ್ಕಾಗಿ ಆನೆ ಸತ್ಯ, ಸಂಸ್ಕಾರದಿಂದ ಸೃಷ್ಟಿಯಾದದ್ದಕ್ಕಾಗಿ ಆನೆಯ ಬಾಹ್ಯತ್ವನು ಸತ್ಯ ಅಂತಾಗಲಿ. ಅಂದಮೇಲೆ ಬಾಹ್ಯತ್ವ ಇದು ಮಿಥ್ಯ ಅಂತ ಯಾಕೆ ಹೇಳುತ್ತಿದ್ದೀರಿ? ಆಂತರತ್ವ ಇಂಟರ್ನ್ಯಾಲಿಟಿ ಅನ್ನುವುದು ಸತ್ಯವಾಗಿದೆ, ಎಕ್ಸ್ಟರ್ನ್ಯಾಲಿಟಿ ಅನ್ನುವುದು ಮಿಥ್ಯ ಆಗಿದೆ ಅಂತ ನೀವೇನಂತ ಇದ್ದೀರಿ? ಯಾಕೆ? ಯಾಕೆ ಅಂದ್ರೆ ಆನೆಯ ಸಂಸ್ಕಾರವಿದ್ದಂತೆ ಎಕ್ಸ್ಟರ್ನಲ್ ಆದ ಎಕ್ಸಿಸ್ಟೆನ್ಸ್ ಅಥವಾ ಎಕ್ಸ್ಟರ್ನ್ಯಾಲಿಟಿ ಅಥವಾ ಬಾಹ್ಯತ್ವ ಅಥವಾ ಜಾಗೃತ್ವ ಇದೆಲ್ಲ ಹೆಚ್ಚು ಕಡಿಮೆ ಪರ್ಯಾಯ ಸಿನಾನಿಮ್ ಆದಂತಹ ಈ ಎಲ್ಲ ಶಬ್ದಗಳೇನಿವೆ ಇವುಗಳಿಂದ ನಮಗೆ ಏನ್ ಹೇಳ್ತಾ ಇದ್ದೇವೆ? ಬಾಹ್ಯತ್ವ ಅಂತನ್ನುವುದು ನಮಗೆ ತೋರಿದೆ. ಬಾಹ್ಯತ್ವ ತೋರಿದ್ದರಿಂದಾಗಿ ಆ ಬಾಹ್ಯತ್ವದ ಸಂಸ್ಕಾರವಿದೆ. ಬಾಹ್ಯತ್ವದ ಸಂಸ್ಕಾರವಿದ್ದದ್ದರಿಂದಾಗಿ ಬಾಹ್ಯತ್ವ ಅಂತನ್ನೋದು ಹುಟ್ಟಲು ಸಾಧ್ಯವಿದೆ. ಬಾಹ್ಯತ್ವದ ಹುಟ್ಟಲು ಸಾಧ್ಯವಿದೆ ಅಂತಂದ ಮೇಲೆ ಮತ್ತೆ ಬಾಹ್ಯತ್ವ ಸತ್ಯ ಯಾಕೆ ಆಗಬಾರದು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಬಹಳ ಮಹತ್ವದ ಪ್ರಶ್ನೆ ಇದೆ, ಬಹಳ ಗಮನ ಕೊಟ್ಟು ಕೇಳಿ. ಸ್ಯಾದೇತತ್, ಸ್ಯಾದೇತತ್ ಅಂದ್ರೆ ಏನಿದು? ನೀವು ಹೇಳಿದ್ದು ಸಮಂಜಸವಾಗಬಹುದಾಗಿತ್ತು ಅಂತ ಸ್ಟೈಲ್ ಪದ್ಧತಿ. ನೀವು ಇಷ್ಟೊತ್ತಿನವರೆಗೆ ಏನು ಹೇಳಿದ್ರೋ ಇದನ್ನೆಲ್ಲವನ್ನೂ ನಾನು ಸ್ವೀಕಾರ ಮಾಡಬಹುದಾಗಿತ್ತು, ಆದರೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಜಾಗೃತ್ವಸ್ಯಾಪಿ ಸಂಸ್ಕಾರೋ ಅಸ್ತೇವ. ಜಾಗೃತ್ವ ಬಾಹ್ಯತ್ವ ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸ್ ಎಕ್ಸ್ಟರ್ನಲ್ ರಿಯಾಲಿಟಿ ಅನ್ನುವುದರ ಸಂಸ್ಕಾರವು ನಮಗೆ ಬಂದೇ ಬಂದಿದೆ. ಅಂದ ಮೇಲೆ ಸ್ವಪಾದಾನತ್ವ ಸಂಭವಾತ್, ಉಪಾದಾನ ಕಾರಣವಿಲ್ಲದಿದ್ದ ಪದಾರ್ಥ ಮಿಥ್ಯ. ಉಪಾದಾನ ಕಾರಣವಿದ್ದದ್ದರಿಂದಾಗಿ ಗಜ ಸತ್ಯ, ಆನೆ ಸತ್ಯ. ಯಾಕೆಂದ್ರೆ ಸಂಸ್ಕಾರವೆಂಬ ಉಪಾದಾನ ಕಾರಣಗಳಿಂದ ಗಜ ಹುಟ್ಟಬೇಕು, ಹುಟ್ಟಿದೆ, ದೇವರು ಸೃಷ್ಟಿ ಮಾಡಿದ್ದಾನೆ, ಆದ್ದರಿಂದ ಸತ್ಯ ಅಂತ ಇದ್ದೀರಿ. ಅಂದ ಮೇಲೆ ಕಥಂ ತತ್ಪ್ರತೀತಿ ಭ್ರಾಂತಿ ಇತ್ಯುಚ್ಯತೆ. ಅಂದ ಮೇಲೆ ಬಾಹ್ಯತ್ವದ ಜ್ಞಾನವು ಮಿಥ್ಯ ಭ್ರಾಂತಿ ಅಂತನ್ನುವುದು ಸರಿಯಲ್ಲ ಅಂತ ಆಕ್ಷೇಪವನ್ನು ಮಾಡ್ತಾರೆ. ಅನ್ಯಥಾ ಇಲ್ಲಿ ಸೋಪಾದಾನವಾದರೂ ಮಿಥ್ಯಾನೇ, ಬಾಹ್ಯತ್ವ ಎನ್ನುವುದು ಮಿಥ್ಯ, ಬಾಹ್ಯತ್ವದ ಧ್ಯಾನ ಭ್ರಾಂತಿ. ಬಾಹ್ಯತ್ವ ಮಿಥ್ಯ, ಬಾಹ್ಯತ್ವದ ಧ್ಯಾನ ಭ್ರಾಂತಿ. ಬಾಹ್ಯತ್ವ ಮಿಥ್ಯ ಆಗಿದೆ, ಬಾಹ್ಯತ್ವ ಜ್ಞಾನ ಭ್ರಾಂತಿಯಾಗಿದೆ ಎಂದು ನಾವು ಹಠದಿಂದ ಹೇಳ್ತೇವೆ. ಬೇಕಾದ್ದಾಗ್ಲಿ ಅದನ್ನ ಹೇಗೆ ಹೇಳೋರು ಅಂದ್ರೆ, ಉಪಾದಾನ ಸಂಸ್ಕಾರವೆಂಬ ಉಪಾದಾನ ಕಾರಣವಿದ್ದರೂ, ಸಂಸ್ಕಾರವೆಂಬ ಉಪಾದಾನ ಕಾರಣಗಳಿಂದ ಆ ದೇವರು ಆನೆ ಮುಂತಾದ ಪದಾರ್ಥಗಳನ್ನ ಸೃಷ್ಟಿ ಮಾಡಿದಂತೆ ಜಾಗೃತ್ವವನ್ನು ಸೃಷ್ಟಿ ಮಾಡಲು ಬರುತ್ತದೆ ಅಂತಿದ್ದರೂ ಮಿಥ್ಯಾ ಅಂತನ್ನುವುದಾದರೆ, ಆನೆ ಆನೆ ಮತ್ತು ಆನೆಯಲ್ಲಿರುವ ಬಾಹ್ಯತ್ವ, ಆನೆ ಮತ್ತು ಆನೆಯಲ್ಲಿರುವ ಬಾಹ್ಯತ್ವ ಇದೆರಡು ಸೇಲಿಂಗ್ ಇನ್ ದ ಸೇಮ್ ಬೋಟ್, ಎರಡಕ್ಕೂ ಸಮಾನತೆ ಇದೆ. ಎರಡಕ್ಕೂ ಸಮಾನತೆ ಇರುವಾಗ ಆನೆಯನ್ನ ಮಾತ್ರ ನೀವು ಸತ್ಯ ಅಂತ ಇದ್ದೀರಿ, ಆನೆಯನ್ನ ನೀವು ಸತ್ಯ ಅಂತ ಇದ್ದೀರಿ, ಆಮೇಲೆ ಬಾಹ್ಯತ್ವವನ್ನು ಮಿಥ್ಯ ಅಂತ ಇದ್ದೀರಿ. ಈ ತರಹ ಪಾರ್ಶಾಲಿಟಿ ಮಾಡುವುದಕ್ಕೆ ಕಾರಣವೇನು? ಒಂದು ಕಡೆಗೆ ಒಂದು ಆರ್ಗ್ಯುಮೆಂಟು, ಇನ್ನೊಂದು ಕಡೆಗೆ ಇನ್ನೊಂದು ಆರ್ಗ್ಯುಮೆಂಟು ಮಾಡಬೇಡಿ.
ಸಂಸ್ಕಾರವಿದ್ದದ್ದರಿಂದ ಆನೆ ಸತ್ಯ ಅಂತನ್ನುವುದಾದರೆ ವಾಕ್ಯತ್ವಕ್ಕೂ ಸಂಸ್ಕಾರವಿದೆ, ಆದ್ದರಿಂದ ವಾಕ್ಯತ್ವನು ಸತ್ಯ ಅಂತಾಗಲಿ. ಬಾಹ್ಯತ್ವಕ್ಕೆ ಸತ್ಯತ್ವವಿದ್ದರೂ ಕೂಡ ಅದು ಇದು ಸಂಸ್ಕಾರವಿದ್ದರೂ ಅದು ಮಿಥ್ಯ, ಅದು ಸತ್ಯವಲ್ಲ ಅಂತನ್ನುವುದಾದರೆ ಆನೆಯು ಮಿಥ್ಯ ಅಂತಾಗಲಿ. ದ ಆರ್ಗ್ಯುಮೆಂಟ್ ಹೋಲ್ಡ್ಸ್ ಗುಡ್ ಇನ್ ಬೋತ್ ಕೇಸಸ್. ಹಾಗಾಗಿ ಸಂಸ್ಕಾರವಿದ್ದದ್ದಕ್ಕೆ ಆನೆ ಸತ್ಯ, ಸಂಸ್ಕಾರವಿದ್ದದ್ದರಿಂದ ಜಾಗೃತ್ವ ಬಾಹ್ಯತ್ವ ಎಕ್ಸ್ಟರ್ನಲ್ ಎಕ್ಸಿಸ್ಟೆನ್ಸ್ ಅದು ಸತ್ಯ ಅಂತಾನೆ. ಇಲ್ಲ ಬಾಹ್ಯತ್ವ ಜಾಗೃತ್ವ ಮಿಥ್ಯ, ಏ ಅಲ್ಲೋ ಸಂಸ್ಕಾರ ಇದೆಯಲ್ಲ ಉಪಾದಾನ ಕಾರಣ, ಏ ಇದ್ರೆ ಆದರೂ ನಾವು ಮಿಥ್ಯ ಅಂತೆ ಅಂತೇವೆ ಅಂತ ನೀವು ಮಾಧ್ವರು ಮಧ್ವಾಚಾರ್ಯರು ವೇದವ್ಯಾಸ ದೇವರು ಹಠ ಮಾಡಿ ಹೇಳುವುದಾದರೆ ನಾವು ಹೇಳ್ತೇವೆ ಹಾಗಾದರೆ ಆನೆ ಮುಂತಾದ ಪದಾರ್ಥಗಳು ಕೂಡ ಮಿಥ್ಯ. ಯಾಕೆ ಸಂಸ್ಕಾರವಿದ್ದರೂ ಇಟ್ ಇಸ್ ಏನದ ಮಹತ್ವದ್ದಲ್ಲ ಅದು. ಸೊ ದೇರ್ ಇಸ್ ನೋ ಬೇರಿಂಗ್ ಆನ್ ದ ರಿಯಾಲಿಟಿ ಆಫ್ ದ ಆನೆ ಯಾವಾಗ ಸಂಸ್ಕಾರವಿದೆ ಅಂತನ್ನೋ ಒಂದು ಅಂಶಕ್ಕೆ. ಸಂಸ್ಕಾರವಿದೆ ಎನ್ನುವ ಫ್ಯಾಕ್ಟಿಗೂ ಆನೆಯ ಸತ್ಯತ್ವಕ್ಕೂ ಏನೂ ಸಂಬಂಧವಿಲ್ಲ ಅಂತನ್ನುವುದಾದರೆ ಆನೆಯು ಮಿಥ್ಯ ಅಂತಾಗಲಿ. ಅನ್ಯಥಾ ಅರ್ಥ ಪ್ರತೀತಿರಪಿ, ಅರ್ಥ ಅಂದರೆ ವಸ್ತು ಯಾವುದದು ಆನೆ, ಆನೆಯ ಪ್ರತೀತಿ, ಪ್ರತೀತಿ ಅಂದರೆ ಜ್ಞಾನ, ಅರ್ಥ ಪ್ರತೀತಿರಪಿ ಆನೆಯ ಮುಂತಾದ ಆನೆ ಬೆಟ್ಟ ಸಮುದ್ರ ಕನಸಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳು, ಅರ್ಥ ಅಂದರೆ ಕನಸಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳು, ಆ ಕನಸಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳ ಪ್ರತೀತಿಯು ಭ್ರಾಂತಿ ಎಂದಾಗಲಿ. ಯಾಕೆ ಅಂದರೆ ಅವಿಶೇಷ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸವಿಲ್ಲ, ಸಮಾನತೆ ಇದೆ. ಅವಿಶೇಷ ಅಂತ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾನೆ ಪೂರ್ವಪಕ್ಷಿ, ಅದಕ್ಕೆ ಉತ್ತರವನ್ನು ಕೊಡ್ತೇವೆ ನಾವು. ಮೈವಂ ನಹಿ ವಯಂ ಕಾರಣ ಸಾಮಗ್ರಿ ಸಂಪಾದನ ಸಂಭವ ಮಾತ್ರೇಣ ಅರ್ಥಾನಾಂ ಸತ್ಯತಾಂ ಆದಿಷ್ಠಾಮಹೇ. ಟೀಕಾಕೃತ್ ಆದರೂ ಬಹಳ ಬಹಳ ರೆಸ್ಪಾನ್ಸಿಬಲ್ ಆಗಿ ಅತ್ಯಂತ ಉತ್ತಮವಾದ ಉತ್ತರವನ್ನು ನಮಗೆ ತಿಳಿಸಿದ ಹರಿ ಸುಂದರ್. ಕೇರ್ಫುಲ್ ಆಗಿ ಭ್ರಾಂತಿರ್ಜಾಗ್ ನೋಡಿ ಟೀಕಾ ಶ್ರೀಮದಾಚಾರ್ಯರು, ಕೇವಲ ಭ್ರಾಂತಿರ್ಜಾಗ್ರತ್ವಮೇವ ಜಾಗ್ರತ್ವವಷ್ಟೇ ಮಿಥ್ಯ ಅಂತಂದಿದ್ದಾರೆ. ಜಾಗ್ರತ್ವವಷ್ಟೇ ಮಿಥ್ಯ ಅಂತ ಎಂಫಸೈಸ್ ಮಾಡಿ ಹೇಳಿದ್ದಾರೆ. ಅಂದ್ರೆ ಆನೆ ಸಮುದ್ರ ಬೆಟ್ಟ ಸುಳ್ಳಲ್ಲ, ಕನಸಿನಲ್ಲಿ ಕಾಣುವ ಪದಾರ್ಥಗಳು ಸುಳ್ಳಲ್ಲ, ಕನಸಿನಲ್ಲಿ ಕಾಣುವ ಪದಾರ್ಥಗಳಲ್ಲಿ ನಾವು ಏನು ಎಕ್ಸ್ಟರ್ನ್ಯಾಲಿಟಿಯನ್ನ ನೋಡ್ತಾ ಇದ್ದೇವೆ ಅದು ಮಾತ್ರ ಮಿಥ್ಯ ಅಂತ ಹೇಳಿದಂತ ಇಟ್ಸ್ ಓಕೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಆಚಾರ್ಯರು, ಟೀಕಾಚಾರ್ಯರು ಶ್ರೀಮದ್ ಆಚಾರ್ಯರ ಅಭಿಪ್ರಾಯವನ್ನ ಹೇಳ್ತಾರೆ. ನಹಿ ವಯಂ ಕಾರಣ ಸಾಮಗ್ರಿ ಸಂಪಾದನ ಸಂಭವ ಮಾತ್ರೇಣ ಅರ್ಥಾನಾಂ ಸತ್ಯತಾಂ ಆತಿಷ್ಠಾಮಹೇ. ಯು ಹ್ಯಾವ್ ಮಿಸ್ಟೇಕನ್ ಅಂತ ಮೊದಲು ಪೂರ್ವ ಪಕ್ಷಿಗೆ ತಿಳಿಸ್ತಾರೆ. ಇನ್ನು ತಪ್ಪು ತಿಳಿದಿದ್ದೆ, ಏನ್ ತಪ್ಪು ತಿಳಿದಿದ್ದಿ? ಸಂಸ್ಕಾರವಿದ್ದದ್ದರಿಂದ ಆನೆ ಸತ್ಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಅಂತ ನಿನಗೆ ಗ್ರಹಿಕೆ ಆಗಿದೆ. ವಾಸನಾ ಎಂಬ ಸಂಸ್ಕಾರಗಳು, ಸಂಸ್ಕಾರವೆಂಬ ಉಪಾದಾನಗಳು, ವಾಸನಾ ಸಂಸ್ಕಾರ ಎಂಬ ಉಪಾದಾನ ಕಾರಣವಿದ್ದದ್ದರಿಂದ ಆನೆ ಸತ್ಯವಾಗಿದೆ ಅಂತ ನಾವು ಹೇಳುತ್ತಿದ್ದೇವೆ ಅಂತ ನಿನಗೆ ಗ್ರಹಿಕೆ ಆಗಿದೆ. ಸೊ ದ ರಿಯಾಲಿಟಿ ಈಸ್ ಡಿಪೆಂಡಿಂಗ್ ಆನ್ ದ ಸಂಸ್ಕಾರ ಉಪಾದಾನ ವಾಸನ. ದ ರಿಯಾಲಿಟಿ ಆಫ್ ದ ಆಬ್ಜೆಕ್ಟ್ಸ್ ವಿಚ್ ಆರ್ ಸೀನ್ ಇನ್ ದ ಡ್ರೀಮ್ ಅದು ಡಿಪೆಂಡಿಂಗ್ ಆನ್ ಸಂಸ್ಕಾರ ಉಪಾದಾನ ಅಂತ ನೀನು ತಿಳಿದುಕೊಂಡಿದ್ದಿ. ನೋ, ಇದು ನಮ್ಮ ಆರ್ಗ್ಯುಮೆಂಟ್, ಇದ್ರ ನಾವು ಈಗ ಹೇಳೇ ಇಲ್ಲ, ಇದು ನಮ್ಮ ಅಭಿಪ್ರಾಯವಲ್ಲ. ನೋಡಿ, ಕಾರಣ ಕಾರಣ ಅಂದ್ರೆ ಸಂಸ್ಕಾರವೆಂಬ ಉಪಾದಾನ ಕಾರಣ, ಆ ಸಂಸ್ಕಾರವೆಂಬ ಉಪಾದಾನ ಕಾರಣವೆಂಬ ಸಾಮಗ್ರಿ, ಆ ಒಂದೇ ಉಪಾದಾನ ಒಂದೇ ಅಲ್ಲ, ಇನ್ನನೇಕ ಬೇಕಾಗಿರುವ ಏನೇನು ಪದಾರ್ಥಗಳು ಅವುಗಳೆಲ್ಲದರ ಸಂಪಾದನೆ ಸಂಭವ ಮಾತ್ರೇಣ ಅಂದ್ರೆ ಅದನ್ನ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದ ಉಪಾದಾನ. ಸಂಭವ ಅಂದ್ರೆ ಪಾಸಿಬಿಲಿಟಿ, ಪಾಸಿಬಿಲಿಟಿ ಇದೆ
ಆನೆ ಮುಂತಾದ ಪದಾರ್ಥಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸಂಸ್ಕಾರವೆಂಬ ಉಪಾದಾನ ಕಾರಣಗಳು ಇರಲು ಸಾಧ್ಯವಿದೆ, ಪಾಸಿಬಿಲಿಟಿ ಇದೆ. ಆದ್ದರಿಂದ ನಾವು ಆನೆಯನ್ನ ಸತ್ಯ ಅಂತಂತಾಯಿದ್ದೇವೆ ಅಂತ ನೀನು ತಿಳಿದಿದ್ದಿ. ಇಷ್ಟೇ ಕಾರಣಕ್ಕೆ ನಾವು ಅರ್ಥಾನ ಅಂದ್ರೆ ಕನಸಿನಲ್ಲಿ ಕಾಣುವ ಎಲ್ಲ ಪದಾರ್ಥಗಳಿಗೆ ಸತ್ಯತಾ ಮಾತಿಷ್ಠಾಮಹೆ, ಸತ್ಯತ್ವವನ್ನು ನಾವು ತಿಳಿಯುತ್ತಿದ್ದೇವೆ, ಸತ್ಯತ್ವವನ್ನು ನಾವು ಪ್ರಫೌಂಡ್ ಮಾಡ್ತಾ ಇದ್ದೇವೆ, ಸಮರ್ಥನೆ ಮಾಡ್ತಾ ಇದ್ದೇವೆ ಅಂತ ನೀನು ತಿಳಿದಿದ್ದಿ. ಹಾಗಿಲ್ಲ, ನಹಿ ವಯಂ ಕಾರಣ ಸಾಮಗ್ರಿ ಸಂಪಾದನ ಸಂಭವ ಮಾತ್ರೇಣ ಅರ್ಥಾನಾಂ ಸತ್ಯತಾ ಮಾತಿಷ್ಠಾಮಹೇ ಹೇಳುತ್ತಿಲ್ಲ. ಹಾಗಾದರೆ ಕಿಂತು ಬಾಧಾಭಾವೇನ ಇತಿ ವಕ್ಷ್ಯಾಮಃ. ಬಾಧಾಭಾವೇನ, ಬಾಧವಿಲ್ಲದೆ ಇದ್ದದ್ದರಿಂದಾಗಿ ನಾವು ಇದನ್ನ ಸತ್ಯ ಅಂತ ಹೇಳ್ತಾ ಇದ್ದೀವಿ. ಬಹಳ ಮಹತ್ವ ಅಂದ್ರೆ ಅವನೇನು ಪೂರ್ವಪಕ್ಷಿ ತಿಳಿದಿದ್ದ ಅದನ್ನ ಪೂರ್ಣವಾಗಿ ತಿರುವು ಮೂರುವಾಗಿ ಮಾಡಿಬಿಟ್ಟಂತೆ ಆಯಿತು ಟೀಕಾರಾಯರ ಆರ್ಗ್ಯುಮೆಂಟಿನಿಂದ. ಏನು ಸಂಸ್ಕಾರ ಇದ್ದದ್ದಕ್ಕೆ ಸತ್ಯ ಅಂತ ತಿಳ್ಕೊಂಡ ಟೀಕಾರಾಯರು? ಹೇಳಿದ್ರು ಸಂಸ್ಕಾರದಿಂದ ಸತ್ಯ ಅಂತ ನಾವು ಹೇಳೇ ಇಲ್ಲ. ಹಾಗಾದ್ರೆ ಇದಕ್ಕೆ ಸತ್ಯ ಅಂತ ಹೇಳಿದ್ದೇವೆ. ಎದಕ್ಕೆ ಹೇಳಿದ್ದೇವೆ ಅಂದ್ರೆ ಬಾಧ ಬರದೆ ಇದ್ದಾಗ ಸತ್ಯ ಅಂತ ಹೇಳಿ. ಅಂದ್ರೆ ನಾವು ಯಾವುದು ಕನಸಿನಲ್ಲಿ ಕಾಣುತ್ತದೆ ಆ ಕನಸಿನಲ್ಲಿ ಕಂಡದ್ದು ಅದಕ್ಕೆ ಬಾಧ ಬರಬ. ಕನಸಿನಲ್ಲಿ ಕಂಡದ್ದು ಬಾಧ ಬರದೆ ಇದ್ದರೆ ಅದು ಸತ್ಯ. ಕನಸಿನಲ್ಲಿ ಕಂಡದ್ದಕ್ಕೆ ಬಾಧ ಬಂದರೆ ಅದು ಸುಳ್ಳು, ಅದು ಮಿಥ್ಯ. ನಾನು ಎಂದೆಂದಿಗೂ ಕೂಡ ಅಮೆರಿಕಕ್ಕೆ ಹೋಗಿಲ್ಲ, ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ. ಹೌದಾ? ನಾವು ಎಂದೆಂದಿಗೂ ಯಾವುದೋ ಒಬ್ಬ ಮನುಷ್ಯ, ಒಬ್ಬ ಸಜ್ಜನ, ಯಾವುದೋ ಅತ್ಯಂತ ವಸಿಷ್ಠಾದಿ ಮಹಾರ್ಷಿಗಳು, ಬಹಳ ದೊಡ್ಡ ಜ್ಞಾನಿಗಳು, ಸಜ್ಜನರು, ಅತ್ಯಂತ ವಿರಕ್ತರು, ಅಂಥವರು ಒಂದು ದಿವಸ ಮಾಂಸವನ್ನು ತಿಂದಿದ್ದಾರೆ, ಶರೆಯನ್ನು ಕುಡಿದಿದ್ದಾರೆ ಅಂತ ಕನಸು ಬಿತ್ತು ಅಂತಾನೆ. ಅದು ಬಾಧೆ ಬರ್ತದೆ, ಅವರು ಎಂದೆಂದಿಗೂ ಕುಡಿದಿಲ್ಲ ಇತ್ಯಾದಿ, ಬಾಧೆ ಬರ್ತದೆ. ಆದ್ದರಿಂದ ಅದು ಸುಳ್ಳು. ಯಾವುದಕ್ಕೆ ಬಾಧೆ ಬರ್ತದೋ ಅದು ಸುಳ್ಳು. ಹೇಗೆ ನಾವು ಹಗ್ಗವನ್ನು ನೋಡ್ತೇವೆ, ನಾಯಂ ಸರ್ಪ ಹಾವು ಅಂತ ತಿಳ್ಕೋತೇವೆ. ಹಾವು ಅಂತ ತಿಳಿದಾದ ಮೇಲೆ ಬೆಳಕಚ್ಚಿ ನೋಡಿದಾಗ ಇದು ಹಾವು ಅಲ್ಲ, ಬಾಧೆ ಬಂತು. ಹಾವು ಅಲ್ಲ ಅಂತ ಬಾಧೆ ಬಂದದ್ದರಿಂದ ಆ ಹಾವು ಮಿಥ್ಯ ಆಯಿತು. ಶುಕ್ತಿಯನ್ನ ನೋಡಿ ನಾವು ರಜತ ಅಂತ ತಿಳಿದಿದ್ದೇವೆ, ಆ ರಜತವನ್ನ ನೇದಂ ರಜತಂ ಅಂತ ಬಾಧೆ ಬಂತು. ನೇದಂ ರಜತಂ ಅಂತ ಬಾಧೆ ಬಂದದ್ದರಿಂದ ಅದು ರಜತ ಸುಳ್ಳು ಅಂತಾಯಿತು. ಹಾವು ಸುಳ್ಳು ಎಂದಾಗುವುದಕ್ಕೆ ನಯಂ ಸರ್ಪ ಅಯಂ ಸರ್ಪಹನ ಎನ್ನುವಂತಹ ಬಾಧ. ರಜತ ಅಂದ್ರೆ ಬೆಳ್ಳಿ ಸುಳ್ಳಾಗುವುದಕ್ಕೆ ಇದಂ ರಜತಂ ನೇದಂ ರಜತಂ ಎನ್ನುವಂತಹ ಬಾಧ. ಅಂದ್ರೆ ಯಾವ ಯಾವ ಪದಾರ್ಥಗಳು ಜಗತ್ತಿನಲ್ಲಿ ಮಿಥ್ಯ ಆಗಿವೆ ಆ ಮಿಥ್ಯ ಆಗುವುದಕ್ಕೆ ಒಂದೇ ಒಂದು ಪ್ರಧಾನವಾದಂತಹ ಒಂದು ಪ್ಯಾರಾಮೀಟರ್ ಯಾರ್ಡ್ ಸ್ಟಿಕ್ ಏನದು? ಬಾಧ. ಯಾವ ವಸ್ತುಗಳಿಗೆ ಕನಸಿನಲ್ಲಿದ್ದದ್ದೇ ಇರಲಿ ಹೊರಗಿನ ವಸ್ತುಗಳೇ ಇರಲಿ ಆ ವಸ್ತುಗಳಿಗೆ ನಮಗೇನು ತೋರುತ್ತದೆ, ತೋರಿದ್ದೆಲ್ಲ ಸತ್ಯ. ಅಂದ್ರೆ ಕತ್ತಲೆಯಲ್ಲಿ ಹಗ್ಗ ಹಾವು ಅಂತ ತೋರಿತು, ಭಾರೀ ಬೆಳಕಿದ್ದಾಗ ಶುಕ್ತಿ ರಜತ ಅಂತ ತೋರಿತು. ಇದೆಲ್ಲ ಸತ್ಯವಾಗಬೇಕಾಗತ್ತೆ, ತೋರಿದ್ದೆಲ್ಲ ಸತ್ಯವಲ್ಲ. ಹಾಗಾದ್ರೆ ಬಾಧ ಬರಬಾರದು. ಬಾಧ ಬಂದಿದೆ, ನೇದಂ ರಜತಂ ನಾಯಂ ಸರ್ಪ ಎಂಬುದಾಗಿ ಬಾಧ ಬಂದಿದೆ, ಆದ್ದರಿಂದ ಇದು ಸುಳ್ಳು. ಹಾಗೆ ಸ್ವಪ್ನದಲ್ಲಿ ತೋರಿದ ಆನೆಗೆ ಬಾಧ ಬಂದಿಲ್ಲ. ಮೇಲೇನೆ ಟೀಕಾರಾಯರು ಅದನ್ನ ಹೇಳಿದ್ದಾರೆ. ಮೇಲಿನ ಸುಧಾ ಮೂರನೇ ಅಪರೇತು ಅಂತ ವಾಕ್ಯ ಇದೆಯಲ್ಲ, ಅಲ್ಲಿ ಹೇಳ್ತಾರೆ ನಾಯಂ ಗಜ ಕಿಂತು ಗವಯ ಏವ ಇತಿ ಬಾಧೋದಯ ಸ್ಯಾತ್. ಎಂದೆಂದಿಗೂ ಕೂಡ ಇದು ಆನೆಯಲ್ಲ, ಇದು ಗವಯ ಅಂತ ಈ ರೀತಿಯಾಗಿ ನಮಗೆ ತೋರಿಲ್ಲ, ಬಾಧ ಬಂದಿಲ್ಲ, ಆದ್ದರಿಂದ ಅದು ಮಿಥ್ಯ ಅಲ್ಲ. ತಥಾಚ ಯಾವುದೇ ಒಂದು ಪದಾರ್ಥದ ಮಿಥ್ಯಾತ್ವವನ್ನ ನಾವು ಡಿಸೈಡ್ ಮಾಡುವುದಕ್ಕೆ ಅತೀ ಮುಖ್ಯವಾಗಿರುವ ಒಂದು ಘಟ್ಟ, ಒಂದು ಪದ, ಒಂದು ಅಂಶ ಏನು, ಪ್ರಮಾಣವೇನು ಅಂದ್ರೆ ಬಾಧ. ಬಾಧ ಬಂದರೆ ಮಿಥ್ಯ, ಬಾಧ ಬರದಿದ್ದರೆ ಸತ್ಯ. ಬಾಧ ಬಂದರೆ ಮಿಥ್ಯ, ಬಾಧ ಬರದಿದ್ದರೆ ಸತ್ಯ.
ಯಾವುದಕ್ಕೆ ಬಾಧ ಬಂದಿದೆ ಅದು ಮಿಥ್ಯ. ಆನೆಗೆ ಬಾಧ ಬಂದಿಲ್ಲ, ಕನಸಿನಲ್ಲಿ ಕಂಡ ಆನೆ ಸಮುದ್ರ ಇತ್ಯಾದಿಗಳಿಗೆ ಬಾಧ ಬಂದಿಲ್ಲ, ಅದು ಸುಳ್ಳು, ಅದು ಸತ್ಯ. ಆ ಕನಸಿನಲ್ಲಿ ನನ್ನ ಮನೆಯೊಳಗೆ ಆನೆ ಬಂದಿದೆ ಅಂತನ್ನುವ ಮಾತೇನಿದೆಯಲ್ಲ ಅದು ಮಿಥ್ಯ. ಯಾಕೆ ಬಾಧ ಬಂದಿದೆ? ಮನೆಯೊಳಗೆ ನಾನು ಕೂತಲ್ಲಿ ನನ್ನ ಪಕ್ಕಕ್ಕೆ ನಾನು ಹಾಸಿಗೆ ಹಾಸಿಕೊಂಡು 10x10 ರೂಮಿನಲ್ಲಿ ನಾನು ಮಲಗಿದ್ದೇನೆ, ಅಲ್ಲಿ ನನ್ನ ಮನೆಯೊಳಗೆ ಆನೆ ಬಂದಿದೆ ಅಂತೇನಾದರೂ ಕಂಡರೆ ಅದು ಮಿಥ್ಯ, ಬಾಧ ಬಂದಿದೆ. ಹಾಗಾಗಿ ಬಾಧ ಬಂದದ್ದು ಮಿಥ್ಯ, ಬಾಧ ಬರದಿದ್ದರೆ ಸತ್ಯ ಎಂದಾಗಿ ನಾವು ತಿಳಿಯಬೇಕು ಎಂದು ಆಚಾರ್ಯ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಹೇಳ್ತಾರೆ. ಕಿಂತು ಬಾಧಾಭಾವೇನ ಇತಿ ಮುಖ್ಯ. ಓ, ಈ ಮಾತನ್ನು ನಾವೀಗ ನಾವು ಸ್ವಲ್ಪ ಇದನ್ನು ಅಪ್ಲೈ ಮಾಡೋಣ. ಎಲ್ಲಿ ಅಪ್ಲೈ ಮಾಡೋಣ? ಎಕ್ಸ್ಟರ್ನ್ಯಾಲಿಟಿ, ಬಾಹ್ಯತ್ವ. ಆ ಬಾಹ್ಯತ್ವ ಹೊರಗೆ ಅಂದ್ರೆ ನಮ್ಮ ದೇಶದ ಹೊರಗೆ ವಾಸನಾಮಯವಲ್ಲದಿರುವಂತಹ ಆನೆ ಆಗಿದೆ. ವಾಸನಾಮಯವಲ್ಲದ ಆನೆ, ವಾಸನಾಮಯವಲ್ಲದ ಆನೆ ಅಂತನ್ನುವ ಏನೊಂದು ಧರ್ಮವಿದೆ, ಗುಣಧರ್ಮವಿದೆ, ಇದಕ್ಕೆ ಸತ್ಯತ್ವ ಉಂಟಾ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂದರೆ ನಮಗೆ ನಾವು ಕಂಡ ಆನೆ ಇದೆಯಲ್ಲ, ಅದು ಮನಸ್ಸಿನೊಳಗೆ ಕಂಡದ್ದು ಆನೆ. ನಾವೇನೀಗ ಸಾಫ್ಟ್ ಅಂಡ್ ಹಾರ್ಡ್ ಅಂತೇವಲ್ಲ, ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಅಲ್ಲ. ಕನಸಿನಲ್ಲಿ ಕಂಡ ಆನೆ ಏನಿದೆಯಲ್ಲ ಅದು ಸಾಫ್ಟ್ ಆದ ಆನೆ. ವ್ಯವಹಾರವನ್ನು ನಾವು ಹೀಗೆ ಮಾಡೋಣ ಅಂದ್ರೆ ನಿಮಗೆ ಹೆಚ್ಚು ಶೀಘ್ರದಲ್ಲಿ ತಿಳಿತದೆ. ಸೊ ಅದನ್ನು ನಾನು ಒಂದು ಸ್ವಲ್ಪ ಮುಂದೆ ಹೋಗಿ ನಾನು ಹೇಳಬೇಕಾದ್ರೆ, ಆನೆ ಸಾಫ್ಟ್ ಆದ ಆನೆಯನ್ನ ನೋಡಿದ್ದೇನೆ. ಸೊ ಸಾಫ್ಟ್ನೆಸ್ ಅನ್ನುವುದು ಸತ್ಯ. ಹಾರ್ಡ್ ಆದ ಆನೆಯನ್ನ ನೋಡಿಲ್ಲ, ಆದ್ದರಿಂದ ಹಾರ್ಡ್ನೆಸ್ ಅಂತನ್ನೋದು ಸುಳ್ಳು, ಮಿಥ್ಯ. ಆ ಹಾರ್ಡ್ನೆಸ್ ಅಂತನ್ನೋದು ಪರ್ಯಾಯ ಶಬ್ದವಾಗಿ ನಾನು ಉಪಯೋಗಿಸ್ತಾ ಇದ್ದೇನೆ, ಬಾಹ್ಯತ್ವ ಎಕ್ಸ್ಟರ್ನ್ಯಾಲಿಟಿ ಅನ್ನುವ ವಿಷಯದಲ್ಲಿ ಅದು ಮಿಥ್ಯ ಆಗಿದೆ. ಯಾಕೆಂದ್ರೆ ಅದರ ವಿಷಯದಲ್ಲಿ ವಾದ ಬರ್ತಾ ಇದೆ. ನಾಯಂ ಗಜ ಬಾಹ್ಯ, ಅಯಂ ಗಜ ಬಾಹ್ಯೋ ನ ಅಂತ ವಾದ ಬರ್ತದೆ ನಮಗೆ. ಇದು ಹೊರಗಿದ್ದ ಆನೆಯಲ್ಲ, ಕೇವಲ ನನ್ನ ಮನಸ್ಸಿನೊಳಗಿದ್ದ ಚಿತ್ರ ಅಂತ ನಮಗೆ ಬರ್ತದಿಲ್ಲ. ಚಿತ್ರ ಸುಳ್ಳೇನು? ಚಿತ್ರ ಸುಳ್ಳಲ್ಲ. ನನ್ನ ಎದುರಿಗೆ ಟೀಕಾಚಾರ್ಯರ ಚಿತ್ರವಿದೆ, ಸತ್ಯಾತ್ಮನ ಚಿತ್ರವಿದೆ, ಮೂಲರಾಮ ದೇವರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ಚಿತ್ರವಿದೆ, ಈ ಚಿತ್ರ ಸುಳ್ಳೇನು? ಹಾಗೆ ಚಿತ್ರಕ್ಕೆ ಯಾವ ರೀತಿಯಾಗಿರುವ, ಫಿಲ್ಮ್ಗೆ ಯಾವ ರೀತಿಯಾಗಿ ಮತ್ತೆ ಅಸ್ತಿತ್ವವಿದೆಯೋ ಆ ವಿಧವಾದ ಅಸ್ತಿತ್ವ ಇವುಗಳಿಗೂ ಇದೆ. ಇದು ಬಾಹ್ಯವಾದಂತಹ ರಾಘವೇಂದ್ರ ಸ್ವಾಮಿಗಳು, ಸತ್ಯಾತ್ಮತೀರ್ಥರು ಅಥವಾ ನಮ್ಮ ಸುರ್ಪಾಲಿ ನರಸಿಂಹದೇವ್ ಫೋಟೋಗಳು ಇದ್ದ ಹತ್ರಕ್ಕೆ ಅವುಗಳಿಗೆ ಬಾಹ್ಯವಾದ ಅಸ್ತಿತ್ವವನ್ನು ಹೇಳಲು ಬರುವುದಿಲ್ಲ. ಬಾಹ್ಯ ಅಸ್ತಿತ್ವವನ್ನೇನಾದರೂ ನಾವು ತಿಳಿದರೆ ಅದು ನಮ್ಮ ಭ್ರಾಂತಿ. ಹಾಗಾಗಿ ಬಾಹ್ಯ ಅಸ್ತಿತ್ವ ಇದು ಸತ್ಯವಲ್ಲ, ಮಿಥ್ಯ. ಅದಕ್ಕಾಗಿ ಹೇಳಿದರು ಶ್ರೀಮದಾಚಾರ್ಯರು, ಜಾಗೃತ್ವ ಅಂತನ್ನುವುದು ಮಾತ್ರ ಭ್ರಾಂತಿ. ಆ ಜಾಗೃತ್ವ ಎಂದರೆ ಬಾಹ್ಯತ್ವ ಅಲ್ಲ. ಮತ್ತೆ ಇಷ್ಟೊತ್ತಿನವರೆಗೆ ನೀವು ಸಂಸ್ಕಾರ ಉಪಾದಾನ ಸಂಸ್ಕಾರ ಉಪಾದಾನ ಅಂತ ಹೇಳಿ ಭಾರಿ ದೊಡ್ಡ ಗಲಾಟೆ ಮಾಡಿ ನೀವು ನಿಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಇವರ್ ಆಲ್ ಔಟ್ ಸಹ, ನಮಗೆ ದೊಡ್ಡ ಅಸ್ತ್ರ ಸಿಕ್ಕಿದೆ, ಉಪಾದಾನ ಸಂಸ್ಕಾರ ಉಪಾದಾನ ಅದರಿಂದಾಗಿ ಸೃಷ್ಟಿಯಾಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಿ. ಈಗೇನಾಯ್ತೀಗ ಆ ಸಂಸ್ಕಾರವನ್ನೇ ಹಾಕ್ಬಿಟ್ರಿ, ಆ ಸಂಸ್ಕಾರದಿಂದ ಹೇಳಬೇಕಾಗಿತ್ತಲ್ಲ ಅಂತಂದ್ರೆ ಅದಕ್ಕೆ ಟೀಕಾಕೃತ್ಪಾದರಂತಾರೆ. ಸಿ, ಎರಡು ವ್ಯತ್ಯಾಸಗಳು. ಸತ್ಯತ್ವವನ್ನು ಹೇಳುವುದಕ್ಕೆ ಮೊಟ್ಟ ಮೊದಲ ಕಾರಣ, ಮುಖ್ಯವಾದ ಕಾರಣ ಬಾಧಾಭಾವ. ಬಾಧ ಬರದೇ ಇದ್ರೆ ಸತ್ಯ. ಆ ಬಾಧ ಬರೋದಿಲ್ಲ ಆದ್ದರಿಂದ ಸತ್ಯವಾಗಿದೆ ಅಂತನ್ನುವುದನ್ನು ನಾವು ಸಮರ್ಥನೆ ಮಾಡಿಬಿಡ್ತೇವೆ, ಅದರಲ್ಲಿ ಸಮಸ್ಯೆ ಬರುವುದಿಲ್ಲ. ಪ್ರಶ್ನೆ ಏನು ಅಂದರೆ, ಹಾಗಾದರೆ ಆ ಪೂರ್ವಪಕ್ಷ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾನೆ, ಸತ್ಯವಾದ ಪದಾರ್ಥ ಎಂದ ಮೇಲೆ ಅನಾದಿಯಲ್ಲ ನಿತ್ಯವಲ್ಲ, ಹುಟ್ಟಿದೆ ನಾಶವಾಗ್ತದೆ, ಅಂದಮೇಲೆ ಉಪಾದಾನ ಬೇಕಲ್ಲ ಅಂತ ಅವನು ಪ್ರಶ್ನೆ ಕೇಳ್ತಾನೆ. ಆಗ ನಮಗೆ ಉಪಾದಾನವನ್ನು ಹೇಳಲು ಬಾರದಿದ್ದರೆ ಅಗೇನ್ ಮತ್ತೆ ಪ್ರಶ್ನೆ ಅಂದ್ರೆ ಸಮಸ್ಯೆ ಬರ್ತದೆ, ಅನುಪಪತ್ತಿ ಬರುತ್ತದೆ.
ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀಮದ್ ಆಚಾರ್ಯ ಸಂಸ್ಕಾರವನ್ನು ಉಪಾದಾನ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ. ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ, ಸಾಮಗ್ರಿ ಅಭಾವೇನ, ಸಾಮಗ್ರಿ ಅಂದ್ರೆ ಉಪಾದಾನ ಕಾರಣ, ಉಪಾದಾನ ಕಾರಣವಿಲ್ಲದಿದ್ದರಿಂದ ಆನೆ ಸಮುದ್ರ ಬೆಟ್ಟ ಇವೆಲ್ಲವೂ ಕೂಡ ಅಸತ್ಯವಾಗಿದೆ, ಸುಳ್ಳು, ಸತ್ಯವಾಗಲು ಸಾಧ್ಯವಿಲ್ಲ, ಮಿಥ್ಯ ಅಂತ ಪೂರ್ವ ಪಕ್ಷಿ ಹೇಳಿದರೆ, ಪ್ರಮಾಣಂ ಪ್ರತಿ ಹೀಗೆ ಹೇಳುವ ಪೂರ್ವ ಪಕ್ಷಿಯನ್ನು ಕುರಿತು ಸಂಸ್ಕಾರ ಉಪಾದಾನ ಕಾರಣವಿಲ್ಲ ಅಂತ ತಿಳಿಬೇಡ, ಉಪಾದಾನ ಕಾರಣ ಇದ್ದೇ ಇದೆ. ಏನದು? ಸಂಸ್ಕಾರವೇ ಉಪಾದಾನ ಕಾರಣ. ಹಾಗಾದ್ರೆ ಅವನೇನು ಹೇಳಲು ಹೊರಟಿದ್ದವನು? ಸಂಸ್ಕಾರಗಳಿಲ್ಲ ಅನಾದಿ ನಿತ್ಯವಲ್ಲದಿರುವಂತಹ ಆನೆ ಬೆಟ್ಟ ಸಮುದ್ರಗಳಿಗೆ ಹುಟ್ಟಿ ನಾಶವಾಗುತ್ತಿದೆ ಅಂತಂದ ಮೇಲೆ ಉಪಾದಾನ ಕಾರಣ ಬೇಕಲ್ಲವೇ, ಉಪಾದಾನ ಕಾರಣವಿಲ್ಲ ಆದ್ದರಿಂದ ಸತ್ಯವಾಗಲು ಸಾಧ್ಯವಿಲ್ಲ ಅಂತ ಅವನದು ಮತ್ತೊಂದು ಆಕ್ಷೇಪವಿತ್ತು. ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ದ, ಆ ಆಕ್ಷೇಪಕ್ಕೆ ಉತ್ತರವನ್ನು ಕೊಡುವುದಕ್ಕಾಗಿ ನಾವೇನ ಮಾಡಿದೆವು? ಸಂಸ್ಕಾರವಿಲ್ಲ ಆದ್ದರಿಂದ ಅಸತ್ಯವಾಗಿದೆ ಅಂತ ತಿಳಿಬೇಡ, ಉಪಾದಾನ ಕಾರಣವಿಲ್ಲ ಆದ್ದರಿಂದ ಅಸತ್ಯವಾಗಿದೆ ಅಂತ ತಿಳಿಬೇಡ, ಉಪಾದಾನ ಕಾರಣ ಉಂಟು. ಯಾವುದು ಉಪಾದಾನ ಕಾರಣವಾಗಲು ಸಾಧ್ಯ? ಹೊರಗಿರುವ ಮಣ್ಣು ಕಲ್ಲುಗಳಲ್ಲ ಬೆಟ್ಟಕ್ಕೆ, ಹೊರಗಿರುವ ನೀರು ಅಲ್ಲ ಸಮುದ್ರಕ್ಕೆ, ಹೊರಗಿರುವ ರಕ್ತ ಮಾಂಸ ಚರ್ಮ ಎಲುಬುಗಳಲ್ಲ ಆನೆಗೆ, ಕಿಂತು ಮೂರಕ್ಕೂ ವಾಸನಾಮಯವಾದ ವಾಸನಾ ಎಂಬಂತಹ ಉಪಾದಾನ ಕಾರಣವಿದೆ, ಸಂಸ್ಕಾರವೆಂಬ ಉಪಾದಾನ ಕಾರಣವಿದೆ. ಸಾಮಗ್ರಿ ಅಭಾವೇನ ಅಸತ್ಯತ್ವ ಬ್ರುವಾಣಂ ಪ್ರತಿ ತದ ಸಿದ್ಧಿದೇವ ಆವೇದಿತ. ಅಂದ್ರೆ ಅರ್ಥ ಇಷ್ಟರ್ಥ, ಕನಸಿನಲ್ಲಿ ಕಾಣುವ ಆನೆ ಬೆಟ್ಟ ಸಮುದ್ರಗಳು ಸತ್ಯವಲ್ಲ, ಮಿಥ್ಯಾ ಆಗಿವೆ. ಯಾಕೆಂದರೆ ಅನಾದಿ ನಿತ್ಯವಲ್ಲ, ಆದರೆ ಅಂದ ಮೇಲೆ ಹುಟ್ಟಬೇಕು, ಆದರೆ ಹುಟ್ಟುವುದಕ್ಕೆ ಉಪಾದಾನ ಕಾರಣ ಬೇಕೇ ಬೇಕು. ಆ ಉಪಾದಾನ ಕಾರಣವೂ ಇಲ್ಲ, ಅನಾದಿ ನಿತ್ಯವೂ ಅಲ್ಲ, ಹುಟ್ಟಬೇಕು, ಹುಟ್ಟಬೇಕು ಆದರೆ ಉಪಾದಾನ ಕಾರಣವಿಲ್ಲ, ಆದ್ದರಿಂದಾಗಿ ಸತ್ಯವಾಗಲು ಸಾಧ್ಯವಿಲ್ಲ ಎನ್ನುವುದಾಗಿ ಪೂರ್ವ ಪಕ್ಷಿ ಶಂಕೆಯನ್ನ ಮಾಡಿದಾಗ, ಉಪಾದಾನ ಕಾರಣವಿಲ್ಲ ಅಂತ ನೀನು ಕೊಟ್ಟ ಕಾರಣ ಸುಳ್ಳು, ಉಪಾದಾನ ಕಾರಣವಿದೆ. ಏನದು ಉಪಾದಾನ ಕಾರಣ? ವಾಸನ, ಸಂಸ್ಕಾರ ಅಂತ ತಿಳಿಸುವುದಕ್ಕಾಗಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ಮಾಯಾ ಮಾತ್ರ ಅಂತ ಉಪಾದಾನ ಕಾರಸನೇನ ಅನಭಿವ್ಯಕ್ತ ಸ್ವರೋತ್ಪಾತ್ ಅಂತನ್ನುವ ಸೂತ್ರದಲ್ಲಿ ಉಪಾದಾನ ವಾಸನ ಅಂತ ಹೇಳಿದ್ದಾರೆ. ಶ್ರೀಮದ್ ಆಚಾರ್ಯ ಸಂಸ್ಕಾರ ಭಗವಾನ್ ಸೃಷ್ಟ ನಾನಾ ವಿಧಮ್ಮಂತನೋ ಕಡೆಗೆ ಸಂಸ್ಕಾರ ಉಪಾದಾನ ಕಾರಣ ಅಂತನ್ನುವುದಾಗಿ ಹೇಳಿದ್ದಾರೆ. ಅಸ್ತಿಕ ಜಾಗ್ರತ ಪ್ರತೀತೇಹೇ ಬಾಧ. ಇದನ್ನ ನಾವು ಈ ಪ್ಯಾರಾಮೀಟರ್ ನಾವು ಅಪ್ಲೈ ಮಾಡಿದರೆ ಬಾಹ್ಯತ್ವ ಅಂತನ್ನುವುದೇನಿದೆಯಲ್ಲ ಅದಕ್ಕೆ ಬಾಧ ಬರುತ್ತದೆ. ಯಾಕೆಂದ್ರೆ ಕನಸಿನಲ್ಲಿ ನೋಡಿದ ಪದಾರ್ಥಗಳೇನಿವೆ ಅವು ಹೊರಗಿನ ಪದಾರ್ಥಗಳು ಅಂತ ನಮಗೇನು ತೋರ್ತಿರ್ತದೆ ಕನಸಿನಲ್ಲಿ, ಎಚ್ಚರವಾದಾಗ ಏನಲ್ಲ ಹೊರಗಲ್ಲ ಒಳಗೆ ಮಾತ್ರ ತೋರಿತು ಅಂತ ನಮಗೆ ಬಂದೇ ಬರ್ತದೆ. ಅಂದ್ರೆ ಏನಿತ್ತು? ಹೊರಗೆ ಇದರ ಅಸ್ತಿತ್ವವಿದೆ ಅಂತ ನಾವೇನು ಭವಿಸಿದ್ದೆವೋ ಅದೆಲ್ಲ ಚೂರು ಚೂರಾಯ್ತು. ಹೊರಗೆ ಇದಕ್ಕೆ ಅಸ್ತಿತ್ವವಿಲ್ಲ. ದೊಡ್ಡ ಸಮುದ್ರ ಮತ್ತೊಂದು ಒಂದೊಂದು ಏನೇನು ಕಾಣ್ತವೆ ಯಾವಕ್ಕೂ ಅಸ್ತಿತ್ವವಿಲ್ಲ, ಹೊರಗಿನ ಅಸ್ತಿತ್ವವಿಲ್ಲ ಎಂದಾಗಿ ನಾವು ಅದನ್ನು ತಿಳಿದುಕೊಳ್ತೇವೆ. ಅಸ್ತಿ ಚ ಜಾಗೃತ್ವ ಪ್ರತೀತೇ ಬಾಧ. ಹಾಗಾದ್ರೆ ಏನಂತ ತೋರ್ತದೆ? ಸ್ವಾತ್ಮೇವ ಅಯಂ ಜಾಗರಾನುಭೂತ. ಈ ಆನೆ ಸ್ವಪ್ನದಲ್ಲಿ ತೋರುವ ಆನೆ ಹೊರತು ಜಾಗೃತ್ ಕಾಲದಲ್ಲಿ ಅನುಭವಿಸುವ ಆನೆ ಅಲ್ಲ ಎಂದು ತೋರುತ್ತದೆ. ಸ್ವಪ್ನದಲ್ಲಿ ತೋರುವ ಆನೆ ಹೊರತು ಜಾಗರದಲ್ಲಿ ಅನುಭವಿಸುವ ಆನೆ ಅಲ್ಲ ಅಂತ ನಮಗೆ ಈ ರೀತಿಯಾಗಿ ಬಾಧ ಬರುತ್ತದೆ. ಬಾಧ ಬಂದದ್ದರಿಂದ ಆ ಜಾಗೃತ್ವ ಬಾಹ್ಯತ್ವ ಅನ್ನುವುದು ಮಾತ್ರ ಮಿಥ್ಯಾ, ಸುಳ್ಳು, ಅದು ಭ್ರಾಂತಿ. ಇಷ್ಟು ಏನು ಯುಕ್ತಿ ಇದೆ, ಈ ಆರ್ಗ್ಯುಮೆಂಟ್ ಏನಿದೆ, ಇಷ್ಟೆಲ್ಲ ಆರ್ಗ್ಯುಮೆಂಟ್ಗಳನ್ನ
ಟೀಕಾಕೃತ್ತಾದರೂ ಬರೀತಾರೆ. ಶ್ರೀಮದಾಚಾರ್ಯರ ವಾಕ್ಯದಲ್ಲಿ ಮೇಲಿನ ಒಂದು ನೋಡುವುದಕ್ಕೇನಿಲ್ಲ. ಆದರೆ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಶ್ರೀಮದಾಚಾರ್ಯರ ಅತ್ಯಂತ ಸಣ್ಣ ಶಬ್ದದಲ್ಲೂ ಕೂಡ ಸೂಚನೆಯನ್ನ ಅವರು ಸೂಚನೆಯನ್ನು ಪಡಿತಾರೆ ಟೀಕಾಕೃತ್ತಾದರು. ಆದ್ದರಿಂದ ಪರಮ ಭಕ್ತಿಯಿಂದ ವಿನೀತರಾಗಿ ಹೇಳ್ತಾರೆ, ತದಿದಂ ಉಕ್ತಂ ಹಿ ಶಬ್ದೇನ. ಮೇಲಿದೆ ನೋಡಿ, ಭ್ರಾಂತಿ ಹಿ ಜಾಗ್ರತ್ವಂ ಏವ ಹಿ. ಆ ಹಿ ಎಂಬ ಶಬ್ದಕ್ಕೆ ಇಷ್ಟಾರ್ಥ. ಹಿ ಎಂಬ ಶಬ್ದದಿಂದ ನಾನೇನು ಇಷ್ಟು ಉತ್ತರವನ್ನು ಕೊಟ್ಟೆ, ಇಷ್ಟೆಲ್ಲ ಉತ್ತರ ಆ ಹಿ ಎಂಬ ಶಬ್ದದಲ್ಲಿ ಅಡಕವಾಗಿದೆ ಎಂದಾಗಿ ಹೇಳಿ ಶ್ರೀಮದ ಟೀಕಾಕೃತ್ತಾದರೂ ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.